everyone, Suraj Kunda this side. Welcome to my YouTube channel. So, this video will discuss the profile of Forever Living products. So, if you are first time channel ke visit aagidre, so first time video notre, so please subscribe my channel and like the video. Forever Living Products International start agido 13th May 1978 Arizona USA dalli start agutte. Start madidaru Rex Morgan. So ivaru society suddak nodidaga two major problems kanbantu, that is health and wealth. So health mattu wealth, so tumbha ide problem agittu, right? So adukoskara avaru en think madidru andre, so health matte wealth na ee eradu concept mele yaar nanu business startup madabardu. So adrinda janrige health kuda sigutte and wealth kuda sigutte, right? So illinda start agutte Forever Living Products journey. ಒಂದು ಸ್ಮಾಲ್ ಕಂಟ್ರಿಯಲ್ಲಿ ಸ್ಟಾರ್ಟ್ಅಪ್ ಆಗಿರೋ ಈ ಬಿಸ್ನೆಸ್ ಸರಾಸರಿ ಇವಾಗ 160 ಪ್ಲಸ್ ಕಂಟ್ರೀಸ್ ಅಲ್ಲಿ ವರ್ಕ್ ಮಾಡ್ತಿದೆ. ಅದ್ರ ಜೊತೆಗೆ 1978 ಅಲ್ಲಿ ಸ್ಟಾರ್ಟ್ ಆಗಿರೋ ಈ ಬಿಸ್ನೆಸ್ ಸಿನ್ಸ್ ಫ್ರಮ್ 45 ಇಯರ್ಸ್ ಇಂದನು ಎಂಎಲ್ಎಂ ಇಂಡಸ್ಟ್ರಿಯಲ್ಲಿ ಸರ್ವಿಂಗ್ ಮಾಡ್ತಿದೆ. ಅಂಡ್ ಗ್ಲೋಬಲಿ 4000 ಪ್ಲಸ್ ಆಫೀಸಸ್ ಆಲ್ರೆಡಿ ಫಾರ್ಎವರ್ ಹತ್ರ ಇದಾವೆ. ಅಂಡ್ ಗ್ಲೋಬಲ್ ಟರ್ನ್ ಓವರ್ ಬಗ್ಗೆ ಮಾತಾಡೋದಾದ್ರೆ ವರ್ಲ್ಡ್ ವೈಡ್ ಅಲ್ಲಿ 25,000 ಕ್ರೋರ್ಸ್ 25,000 ಕೋಟಿಗಿಂತನೂ ಹೆಚ್ಚು ಟರ್ನ್ ಓವರ್ ಆಲ್ರೆಡಿ ಪ್ರೊಡ್ಯೂಸ್ ಮಾಡ್ತಿದೆ. Forever Living Products ಗೆ ನಾವು ವರ್ಟಿಕಲಿ ಇಂಟಿಗ್ರೇಟೆಡ್ ಕಂಪನಿ ಅಂತಾನು ಕರಿತೀವಿ. ಸೊ ವಾಟ್ ಇಸ್ ವರ್ಟಿಕಲಿ ಇಂಟಿಗ್ರೇಟೆಡ್ ಕಂಪನಿ? ಇಟ್ ಇಸ್ ವೆರಿ ಸಿಂಪಲ್. ಸೊ ಯಾವುದೇ ತರ ಒಂದು ಥರ್ಡ್ ಪಾರ್ಟಿ ಅಥವಾ ಥರ್ಡ್ ಕಂಪನಿ ಅಂತ ಇನ್ವಾಲ್ವ್ ಆಗದೆ ಇರೋದು. ಇದನ್ನ ನಾವು ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಕೆಲವೊಂದು ಬಿಸ್ನೆಸ್ ಅಲ್ಲಿ ಯಾವ ತರ ಆಗುತ್ತೆ ಅಂದ್ರೆ, ಯಾರೋ ಒಬ್ರು ರಾ ಮೆಟೀರಿಯಲ್ ಪ್ರೊಡ್ಯೂಸ್ ಮಾಡ್ತಾರೆ, ಯಾರೋ ಒಬ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಯಾರೋ ಒಬ್ರು ರಿಟೇಲಿಂಗ್ ಮಾಡ್ತಾರೆ. ಬಟ್ ಇದಿಷ್ಟೆಲ್ಲ ಪ್ರೋಸೆಸ್ ಫಾರ್ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಇಂದ ಹಿಡಿದು ಡಿಸ್ಟ್ರಿಬ್ಯೂಷನ್ ರಿಟೇಲ್ ವರ್ಗೂ ಎಲ್ಲ ಮ್ಯಾನೇಜ್ಮೆಂಟ್ ಟೀಮೇ ತಗೊಳುತ್ತೆ. ಸೊ ಅದಕ್ಕೋಸ್ಕರ ವರ್ಟಿಕಲಿ ಇಂಟಿಗ್ರೇಟೆಡ್ ಕಂಪನಿ ಅಂತ ಕರೀತಾರೆ. ಫಾರ್ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಈಸ್ ವರ್ಲ್ಡ್ ಲೀಡರ್ ಇನ್ ಪ್ರೊಡಕ್ಷನ್ ಆಫ್ ಅಲೋವೆರಾ ಅಂಡ್ ಬೀ ಹೈವ್. ಅಲೋವೆರಾ ಮತ್ತು ಜೇನುಗೂಡು ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ನಂಬರ್ ಒನ್ ಸ್ಥಾನ ಪಡ್ಕೊಂಡಿದೆ. ಇಷ್ಟೆಲ್ಲ ಕೇಳಿದ ತಕ್ಷಣ ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಯಾವ ಲೆವೆಲ್ ಗೆ ಸರ್ವಿಂಗ್ ಮಾಡ್ತಿದೆ ಇನ್ ಎಂಎಲ್ಎಂ ಇಂಡಸ್ಟ್ರಿ. ಒಂದು ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗಬೇಕು, ಮೂವ್ ಆಗಬೇಕು ಅಂದ್ರೆ, ಸೊ ಅಲ್ಲಿರೋ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿರ್ಬೇಕಾಗುತ್ತೆ. ಫಾರ್ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಹತ್ರ ಇರೋ ಪ್ರಾಡಕ್ಟ್ಸ್ ದೇ ಆರ್ ಔಟ್ ಸ್ಟ್ಯಾಂಡಿಂಗ್ ಪ್ರಾಡಕ್ಟ್ಸ್, ಆಲ್ ಬೇಸ್ಡ್ ಆನ್ ಮೊನೋಪಲಿ ರಿಸರ್ಚ್ ಅಂಡ್ ಪೇಟೆಂಟೆಡ್ ಪ್ರಾಡಕ್ಟ್ಸ್ ಗಳಿದಾವೆ. ಮೂರ್ ಕಂಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಪ್ರಾಡಕ್ಟ್ಸ್ ಇವಾಗ 160 ಕಂಟ್ರೀಸ್ ಗಿಂತ ಜಾಸ್ತಿ ಕಂಟ್ರೀಸ್ ಅಲ್ಲಿ ಪ್ರಾಡಕ್ಟ್ಸ್ ನ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ ಅಂದ್ರೆ, ಅಲ್ಲಿರೋ ಸರ್ಕಾರನು ಪ್ರಾಡಕ್ಟ್ಸ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಡಿಸ್ಟ್ರಿಬ್ಯೂಷನ್ ಗೆ ಅವಕಾಶ ಕೊಡ್ತಿದ್ದಾರೆ ಅಂದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರು ಎಷ್ಟು ಸದ್ಯ ಪ್ರಾಡಕ್ಟ್ಸ್ ನ ಚೆಕ್ ಮಾಡಿರ್ತಾರೆ ಅಂತ, ರೈಟ್? ಫೋರ್ ಸೆಗ್ಮೆಂಟ್ಸ್ ಆಫ್ ಪ್ರಾಡಕ್ಟ್ಸ್ ಫಾರ್ ಎವರ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ: ಹೆಲ್ತ್ ಅಂಡ್ ನ್ಯೂಟ್ರಿಷನ್, ಸ್ಕಿನ್ ಕೇರ್, ಪರ್ಸನಲ್ ಕೇರ್ ಅಂಡ್ ವೇಟ್ ಮ್ಯಾನೇಜ್ಮೆಂಟ್. ಈ ನಾಲ್ಕು ಸೆಗ್ಮೆಂಟ್ಸ್ ಗಳಲ್ಲಿ ಫಾರ್ ಎವರ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಟರ್ನ್ ಓವರ್ ಬಗ್ಗೆ ಮಾತಾಡೋದಾದ್ರೆ, ಎವ್ರಿ ಇಯರ್ ವರ್ಲ್ಡ್ ವೈಡ್ ಅಲ್ಲಿ 25,000 ಕ್ರೋರ್ಸ್ ಪ್ಲಸ್ ಟರ್ನ್ ಓವರ್ ಮಾಡ್ತಿದೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್. ಕ್ಯಾಶ್ ರಿಚ್ ಅಂಡ್ ಡೆಪ್ಟ್ ಫ್ರೀ ಕಂಪನಿ ಫಾರ್ಎವರ್ ಲಿವಿಂಗ್ ಪ್ರಾಡಕ್ಟ್ಸ್. ಇಲ್ಲಿವರೆಗೂ ಯಾವುದೇ ಒಂದು ಸಂಸ್ಥೆ ಹತ್ರ, ಯಾವುದೇ ಒಂದು ಬ್ಯಾಂಕ್ ಹತ್ರ ಸಾಲ ತಗೊಂಡಿಲ್ಲ ಅಂಡ್ ಮುಂದೆ ತಗೊಳ್ಳೋದು ಇಲ್ಲ. ನೋ ಪುಲ್ ಔಟ್ ಆಫ್ ಎನಿ ಕಂಟ್ರಿ. ಒನ್ ಕಂಟ್ರಿ ಇಂದ ಸ್ಟಾರ್ಟ್ಅಪ್ ಮಾಡಿಬಿಟ್ಟು ಇವಾಗ 160 ಪ್ಲಸ್ ಕಂಟ್ರೀಸ್ ಅಲ್ಲಿ ಕೆಲಸ ಮಾಡ್ತಿದೆ. ಯಾವುದೇ ಸರ್ಕಾರವು ರಿಜೆಕ್ಟ್ ಮಾಡಲಿಲ್ಲ, ಅಷ್ಟು ಸರ್ಕಾರವು ಅಕ್ಸೆಪ್ಟ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಷನ್ ಮತ್ತೆ ಮಾರ್ಕೆಟಿಂಗ್ ಗೆ ಅವಕಾಶ ಕೊಟ್ಟಿದೆ. ಅದರ ಜೊತೆಗೆ INC 500 ಮತ್ತು Fortune 500 ಅಮೆರಿಕದ ದೊಡ್ಡ ದೊಡ್ಡ ಮ್ಯಾಗಝಿನ್ ಗಳಲ್ಲಿ ಫಾರ್ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಹೆಸರು ಲಿಸ್ಟ್ ಆಗಿದೆ. April 2000 ಅಲ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಎಂಟರ್ ಆಗುತ್ತೆ ಫಾರ್ಎವರ್ ಲಿವಿಂಗ್ ಪ್ರಾಡಕ್ಟ್ಸ್. ಅಂಡ್ ಇಲ್ಲಿವರೆಗೂ 23 ಇಯರ್ಸ್ ಇಂದ ವರ್ಕ್ ಮಾಡ್ತಿದೆ. ಅಂಡ್ ಟರ್ನ್ ಓವರ್ ಅಂತ ಬಂದ್ರೆ ಪ್ರತಿ ವರ್ಷ 500 ಕೋಟಿಗಿಂತ ಜಾಸ್ತಿ ಟರ್ನ್ ಓವರ್ ಮಾಡ್ತಿದೆ ಪ್ರತಿ ವರ್ಷ. ಈ ಹೆಡ್ ಆಫೀಸ್ ಅಂತ ಬಂದ್ರೆ ಮುಂಬೈಯಲ್ಲಿ ಬರುತ್ತೆ. ಅಂಡ್ 19+ ಆಫೀಸಸ್ ಇದಾವೆ ಆಲ್ ಓವರ್ ದಿ ಇಂಡಿಯಾ. ಸ್ಪೆಷಲ್ ಥಿಂಗ್ ಹೇಳ್ಬೇಕಪ್ಪ ಅಂದ್ರೆ 3,200+ ಮಿಲಿಯನಿಯರ್ಸ್ ಪ್ರೊಡ್ಯೂಸ್ ಆಗ್ತಾ ಇದ್ರೆ, ಅಂದ್ರೆ ವಾರ್ಷಿಕವಾಗಿ 13 ಲಕ್ಷಕ್ಕಿಂತ ಜಾಸ್ತಿ ಅರ್ನ್ ಮಾಡೋರು 3,200+ ಜನ ಇದ್ದಾರೆ. ಸೊ ನಾನ್ ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಅಂಡ್ ಈ ವಿಡಿಯೋ ಲೈಕ್ ಮಾಡಿ, ಅಂಡ್ ಯಾರಿಗೆ ಈ ವಿಡಿಯೋ ಬಗ್ಗೆ ಅಗತ್ಯ ಇದೆ, ಈ ಇನ್ಫಾರ್ಮೇಶನ್ ಬಗ್ಗೆ ಬೇಕಾಗಿದೆ, ಸೊ ಅವ್ರಿಗೆ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ಎಲ್ರು.